Welcome, my friends. Feel free and expect the unexpected. Hello students, welcome back to our English class. In this class, we will discuss about the second lesson, There is Girl by the Tracks. ದೇವನ್ ಕನಾಲ್ ಅವರು ಬರೆದಿರೋದಂಥ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂಥ ಪಾಠನ ಇವತ್ತಿನ ತರಗತಿಯಲ್ಲೇ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಈ ಒಂದು ಪಾಠದಲ್ಲಿ ಒಬ್ಬ ರಿಯಲ್ ಹೀರೋನ್ ಬಗ್ಗೆ ನಾವು ನೋಡ್ತೀವಿ. ಹಿಂದಿನ ಪಾಠದಲ್ಲಿ ಅಂತಂದರೆ ಈ ಹೀರೋ ಪಾಠದಲ್ಲಿ ಸ್ವಾಮಿ ವಾಸ್ ಎನ್ ಎಕ್ಸಿಡೆಂಟಲ್ ಹೀರೋ ಅಲ್ವಾ, ಬಟ್ ಈ ಪಾಠದಲ್ಲಿ ತನ್ನ ಜೀವನ ರಿಸ್ಕಿಗೆ ಹಾಕ್ಕೊಂಡು ಮತ್ತೊಬ್ಬರ ಜೀವನ ಕಾಪಾಡುವಂಥ ರಿಯಲ್ ಹೀರೋನ್ ಬಗ್ಗೆ ನಾವು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಸಮಯನ ವ್ಯರ್ಥ ಮಾಡದೆ ನೇರವಾಗಿ ಇವಾಗ ಪಾಠನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. December 10, 2010 ಮುಂಬೈನಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿಟ್ಕೊಂಡು ದೇವನ್ ಕನ್ನಲ್ ಅವರು ಈ ಸ್ಟೋರಿನ ಬರಿತಾ ಹೋಗ್ತಾ ಇದ್ದಾರೆ. ಆ್ಯಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22:32 PM ಹಾಲ್ಟ್ ಎಟ್ ಅ ಸ್ಟೇಷನ್. ಮುಂಬೈನ ಒಂದು ಯಾವುದೋ ಸಬರ್ಬನ್ ರೈಲ್ವೆ ಸ್ಟೇಷನ್ನಲ್ಲಿ 6:32 ಸಂಜೆ ಟೈಮ್ನಲ್ಲಿ ಎಲೆಕ್ಟ್ರಿಕ್ ಟ್ರೈನ್ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಕೇವಲ 20 ಸೆಕೆಂಡ್ ಮಾತ್ರ ಟೈಮಿಂಗ್ ಇರ್ತದೆ. 20 ಸೆಕೆಂಡ್ ಆದ ತಕ್ಷಣ ಮತ್ತೆ ಟ್ರೈನ್ ಹೊರಟು ಬಿಡ್ತಾ ಇದೆ. ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಒಂದು ಸ್ಟೇಷನ್ನಲ್ಲಿ, ಒಂದು ರೈಲ್ವೆ ಸ್ಟೇಷನ್ನಲ್ಲಿ 100 ಜನ 1000 ಜನ ಹತ್ತೋರು ಇರ್ತಾರೆ, ಇಳಿಯೋರು ಇರ್ತಾರೆ, ಅಲ್ಲಿ ಕೇವಲ 20 ಸೆಕೆಂಡ್ ಮಾತ್ರ ನಿಂತ್ಕೊಳ್ಳುತ್ತೆ ಅಂತಂದರೆ ಎಷ್ಟು ರಶ್ ಆಗಿರುತ್ತೆ, ಜನ ಎಷ್ಟು ಅರ್ಜೆಂಟ್ ಮಾಡ್ತಾ ಇರ್ತಾರೆ ಹತ್ತೋದಕ್ಕೆ, ಆ ಪ್ಯಾಸೆಂಜರ್ಗಳು ಇಳಿಯೋಕ್ಕೂ ಬಿಡದೇ ತಳ್ಕೊಂಡು ಹತ್ತಾ ಇರ್ತಾರೆ. ಅಂಥ ಸಿಚುವೇಶನ್ ಇಲ್ಲಿ ಕತೆ ಪ್ರಾರಂಭದಲ್ಲಿ ಆಗ್ತಾ ಇದೆ. ಕಮ್ಯೂಟರ್ ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ 12 ಬ್ಯಾಕ್ಡ್ ಕೋಚಸ್. ಕಮ್ಯೂಟರ್ಸ್ ಅಂತಂದರೆ ಪ್ಯಾಸೆಂಜರ್ಸ್ ಅಂತ ಕರಿಬೋದು. ಎಸ್ಪೆಷಲಿ ಈ ಕಮ್ಯೂಟರ್ಸ್ ಅನ್ನೋ ಪದನ ಯಾರಿಗೆ ಬಳಸ್ತೀವಿ ಅಂತಂದರೆ, ತಾವು ದಿನ ಕೆಲಸಕ್ಕೆ ಹೋಗುವಂಥ ಪ್ಲೇಸ್ಗಳಿಗೆ ಟ್ರೈನಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ನಾವು ಕಮ್ಯೂಟರ್ಸ್ ಅಂತ ಕರಿತೀವಿ. ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇನ್ ಟು, ಸ್ವಾರ್ಮ್ಡ್ ಅಂತಂದರೆ ನೂಕು ನುಗ್ಲು, ತಳ್ಕೊಂಡು ಹತ್ತೋದು, ತಳ್ಕೊಂಡೇ ಇಳಿಯುವಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಆ ಸ್ಟೇಷನಲ್ಲಿ ಟ್ರೈನ್ ಇಲ್ಲೋದು ಕೇವಲ 20 ಸೆಕೆಂಡ್ ಮಾತ್ರ. ಸೊ ಹಾಗಾಗಿ ಏನು ಮಾಡ್ತಾರೆ, ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. 12 ಕೋಚ್ಗಳಿದ್ವು ಅದರಲ್ಲಿ, ಅಂದರೆ ಬೋಗಿಗಳಿದ್ವು. ಆ 12 ಬೋಗಿಗಳು 100 ಜನ ಇಳಿಯೋರು ಇರ್ತಾರೆ, ಹತ್ತವರು ಇರ್ತಾರೆ. ಸೊ ಅರ್ಜೆಂಟ್ ಮಾಡಿ ಇಳಿಲಿಲ್ಲ ಅಥವಾ ಇವರು ಹತ್ಕೊಳ್ಳಿಲ್ಲ ಅಂತಂದರೆ ಆ ಟ್ರೈನ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜನ ಏನು ಮಾಡ್ತಾರೆ, ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ಮೆಟ್ರೋಪಾಲಿಸ್ ಅಂತಂದರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಕರಿತೀವಿ. ಡೆಲ್ಲಿ, ಬಾಂಬೆ, ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಈ ಥರ ಸಿಟಿಗಳಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಡೈಲಿ ಆಫೀಸ್ಗಳಿಗೆ ಕೆಲಸದಕ್ಕೆಲ್ಲ ಹೋಗುವವರು ಟ್ರೈನಲ್ಲೇ ಟ್ರಾವೆಲ್ ಮಾಡೋದ್ರಿಂದ ಆ ಟ್ರೈನ್ಗಳು ತುಂಬ ರಶ್ ಆಗಿರ್ತವೆ, ಜನ ತುಂಬಿಕೊಂಡಿರ್ತಾರೆ. ಅದು ನಿಲ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ಹತ್ತೋದಕ್ಕೆ ಇಳಿದಕ್ಕೆ ತಳ್ಕೊಂಡು ಹತ್ತುವಂಥ ದೃಶ್ಯನ ನಾವು ನಮ್ಮ ಭಾರತ ದೇಶದಲ್ಲಿ ಕಾಮನ್ ಆಗಿ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೊಂದು ಪ್ರಶ್ನೆ ಕೇಳ್ಬೋದು, ವಾಟ್ ವಾಸ್ ದ ರೆಗ್ಯುಲರ್ ಸೀನ್ ಅಂತ ಕೇಳ್ಬೋದು. ಏನದು ರೆಗ್ಯುಲರ್ ಸೀನ್? ರೆಗ್ಯುಲರ್ ಅಂದರೆ ಡೈಲಿ ನೋಡೋಕ್ಕೆ ಸಿಗುವಂಥದ್ದು. ಏನದು ಅಂತ ಹೇಳಿದರೆ ಕಮ್ಯೂಟರ್ ಸ್ವಾರ್ಮಿಂಗ್ ಔಟ್ ಆ್ಯಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಈ 12 ಕೋಚ್ಗಳು ಕಡಿಮೆ ಬೋಗಿಗಳನ್ನ ಹೊಂದಿರತಕ್ಕಂಥ ಈ ಲೋಕಲ್ ಟ್ರೈನಲ್ಲಿ ಜನ ತಳ್ಕೊಂಡು ಹತ್ತೋದು ಮತ್ತು ಇಳಿಯೋ ಅಂಥ ದೃಶ್ಯನ ನಾವು ಡೈಲಿ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ ದಿಸ್ ಈಸ್ ದ ರೆಗ್ಯುಲರ್ ಸೀನ್. ಹೀಗೆ ಜನ ತುಂಬಿಕೊಂಡಿರುವಂಥ ಮುಂಬೈ ಸಬರ್ಬನ್ ಒಂದು ರೈಲ್ವೆ ಸ್ಟೇಷನ್ನಲ್ಲಿ 6:32 ಒಂದು ಎಲೆಕ್ಟ್ರಿಕ್ ಟ್ರೈನ್ ಬಂದು ನಿಂತ್ಕೊಳ್ಳುತ್ತೆ. ತುಂಬ ಜನ ಹತ್ಕೊಳ್ಳೋದಕ್ಕೆ ಕಷ್ಟಪಟ್ಟು ನೂಕ್ಕೊಂಡು ತಳ್ಕೊಂಡು ಹತ್ತಾ ಇರ್ತಾರೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇನ್ ಟು ಎ ಲೇಡೀಸ್ ಕಂಪಾರ್ಟ್ಮೆಂಟ್. ಅಂಥ ಒಂದು ಟ್ರೈನಲ್ಲಿ ಒಂದು ಲೇಡೀಸ್ ಕಂಪಾರ್ಟ್ಮೆಂಟ್, ಹೆಂಗಸರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಬೋಗಿ ಇಟ್ಟಿರ್ತಾರೆ. ಅದರಲ್ಲಿ ಹೇಗೋ ಕಷ್ಟಪಟ್ಕೊಂಡು ಸ್ಕ್ವೀಸ್ಡ್ ಹರ್ಸೆಲ್ಫ್ ಅಂದರೆ ಸ್ಕ್ವೀಸ್ ಅಂತಂದರೆ ಹಿಂಡೋದು ಅಂತ ಕರಿತೀವಿ ನಾವು, ಹಣ್ಣಿನ ರಸ ಎಲ್ಲ ಹಿಂಡ್ಬೇಕಾದ್ರೆ ಸ್ಕ್ವೀಸ್ ಅಂತ ಕರಿತೀವಿ. ಹೇಗೋ ತಳ್ಕೊಂಡು ಹೆಂಗೋ ಹತ್ಕೊಂಡು 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ, ಈ ರೋಮಾ ತಲ್ರೇಜಾ ಏನು ಮಾಡ್ತಾಳೆ, ಹೇಗೋ ಕಷ್ಟಪಟ್ಕೊಂಡು ಆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ
ಹೋಗುತ್ತಾಳೆ ಟ್ರೈ ಟು ಸೆಟಲ್ ಇನ್ ಟು ಎ ಕಾರ್ನರ್ ನಿಯರ್ ದ ಡೋರ್ ಒಳಗೆ ಅಂತೂ ಹೋಗ್ಬಿಟ್ಟು ಸೀಟ್ ಅಂತೂ ಸಿಗೋದಂತೂ ತುಂಬ ಕಷ್ಟ ಅಲ್ಲೇ ಡೋರ್ ಪಕ್ಕದಲ್ಲೇ ಹೇಗೋ ಸೆಟ್ಲ್ ಆಗಬೇಕು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಪ್ರಯತ್ನ ಮಾಡ್ತಾಳೆ ದ ಟ್ರೈನ್ ಹರ್ಟಲ್ಡ್ ಅಹೆಡ್ ಆ್ಯಂಡ್ ರೋಮಾ ಜಾಮ್ ಬಿಟ್ವೀನ್ ಟು ವುಮೆನ್ ಸೊ ಟ್ರೈನ್ ಹೊರಟು ಬಿಡುತ್ತೆ ಅಲ್ಲಿ ಕೇವಲ 20 ಸೆಕೆಂಡ್ ಮಾತ್ರ ನಿಂತ್ಕೊಳ್ಳೋಕ್ಕೆ ಟೈಮ್ ಇರೋದ್ರಿಂದ ಸೊ 20 ಸೆಕೆಂಡ್ ಆದ ತಕ್ಷಣ ಟ್ರೈನ್ ಹೊರಟು ಬಿಡುತ್ತೆ ರೋಮಾ ಹೇಗೋ ಕಷ್ಟಪಟ್ಟು ಹತ್ಕೊಂಡು ಅಲ್ಲೇ ಡೋರ್ ಪಕ್ಕನೇ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್ ಸೊ ಆ ಹೆಣ್ಮಕ್ಕಳು ಬೇರೆ ಬೇರೆ ಹೆಣ್ಮಕ್ಕಳೆಲ್ಲ ಲೇಡೀಸ್ ಕಂಪಾರ್ಟ್ಮೆಂಟ್ ಹತ್ಕೊಂಡಿದ್ರೆ ಆ ಮಧ್ಯಕ್ಕೆ ಸಿಕ್ಕಾಕೊಂಡು ಬಿಟ್ಟಿರ್ತಾಳೆ ಇನ್ನು ಕರೆಕ್ಟಾಗಿ ಅವಳಿಗೆ ನಿಂತ್ಕೊಳ್ಳೋಕ್ಕೆ ಕೂಡ ಜಾಗ ಸಿಕ್ಕಿರಲ್ಲ ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ಸೊ ಹೇಗೋ ಕಷ್ಟಪಟ್ಟು ಡೋರ್ ಪಕ್ಕನೇ ಅಟ್ಲೀಸ್ಟ್ ಬರೀ ನಿಲ್ಲೋದಕ್ಕೆ ಜಾಗ ಸಿಕ್ಕರೆ ಸಾಕು ಅಂತ ಹೇಳಿಬಿಟ್ಟು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ವೆನ್ ಸಿ ಸಡನ್ಲಿ ಗಾಡ್ ಪುಷ್ಡ್ ಅಷ್ಟೊತ್ತಿಗೆ ಯಾರೋ ತಳ್ಳಿಬಿಟ್ರು ಹಿಂದ್ಗಡೆಯಿಂದ ಲಾಸ್ಟ್ ಟೆನಸ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್ ಸೊ ಅಲ್ಲಿ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದು ಅಷ್ಟೊತ್ತಿಗೆ ಯಾರೋ ತಳ್ಳಿಬಿಟ್ರು ಸ್ವಲ್ಪ ಇನ್ನೂ ಕರೆಕ್ಟಾಗಿ ಏನು ಹಿಡ್ಕೊಳ್ಳೋಕೆ ಕೂಡ ಅವಳಿಗೆ ಸಿಕ್ಕಿರಲಿಲ್ಲ ಅಷ್ಟೊತ್ತಿಗೆ ತಳ್ಳಿಬಿಟ್ರು ಸೊ ತನ್ನ ಬ್ಯಾಲೆನ್ಸನ್ನು ಕಳ್ಕೊಂಡ್ಬಿಟ್ಲು ಪ್ಯಾನಿಕ್ಡ್ ತುಂಬ ಭಯ ಆಗಿಬಿಡ್ತು ಯಾಕೆ ಅಂತಂದರೆ ಅವಳು ನಿಂತ್ಕೊಂಡಿರೋದೇ ಡೋರ್ ಪಕ್ಕದಲ್ಲಿ ಸ್ವಲ್ಪ ತಳ್ಳಿಬಿಟ್ರು ಟ್ರೈನಿಂದ ಹೊರಗೆ ಬಿಡ್ತಾರೆ ಸೊ ಅಂಥ ಪ್ಲೇಸಲ್ಲಿ ಅವಳಿಗೆ ಯಾರೋ ತಳ್ಳಿಬಿಟ್ರು ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್ ಮೇಲ್ಗಡೆ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ರೇಲಿಂಗ್ಸ್ ಇರುತ್ತೆ ಸ್ಟೀಲ್ದು ಅದನ್ನು ಹಿಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಯಾರೋ ತಳ್ಳಿದ ತಕ್ಷಣ ಬಟ್ ಫೈಂಡಿಂಗ್ ಓನ್ಲಿ ಏರ್ ಆ ರೇಲಿಂಗ್ಸ್ ಅವಳ ಕೈ ಸಿಗೋದೇ ಇಲ್ಲ ಯಾಕೆ ಅಂದರೆ ಯಾರೋ ತಳ್ಳಿಬಿಟ್ಟಿದ್ರಲ್ಲ ಇನ್ನು ಬಿದ್ದುಬಿಡ್ತೀನಿ ಅಂತ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ ಬಟ್ ಅದು ಕೂಡ ಸಿಗಲ್ಲ ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ ಆ ಕೋಚ್ನಿಂದ ಆ ಬೋಗಿಯಿಂದ ಹೊರಗಡೆ ಬಿದ್ದುಬಿಡ್ತಾಳೆ The clattering roar of the train muffled the thud of her fall on the ground more than a meter below. A train maadtakkanta sound, clattering sound enittala, aa sound alli ivulu bittiruvantaddu yarigu kelle illa. ಗ್ರೌಂಡ್ ಮೋರ್ ದ್ಯಾನ್ ಎ ಮೀಟರ್ ಬಿಲೋ ಒಂದು ಮೀಟ್ರಿಗಿಂತ ಮೇಲಿನಿಂದ ಅವಳು ಮೂವಿಂಗ್ ಟ್ರೈನ್ ಸ್ಪೀಡಾಗಿ ಹೋಗ್ತಕ್ಕಂಥ ಟ್ರೈನಿಂದ ಕೆಳಗಡೆ ಬಿದ್ದುಬಿಡ್ತಾಳೆ ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್ ಸೊ ಆ ತಳ್ಳಾಟದಲ್ಲಿ ಇವಳಿಗೆ ಯಾರೋ ತಳ್ಳಿಬಿಟ್ಟಿರ್ತಾಳೆ ಸೊ ಇವಳು ಇವಾಗ ಆ ಕೋಚಿಂದ ಲೇಡೀಸ್ ಕಂಪಾರ್ಟ್ಮೆಂಟಿಂದ ಕೆಳಗಡೆ ಬಿದ್ದುಬಿಟ್ಲು ಸಾಮಾನ್ಯವಾಗಿ ಈ ಥರ ಟ್ರೈನ್ ಆಕ್ಸಿಡೆಂಟ್ಗಳೆಲ್ಲ ಆದಾಗ ಅಥವಾ ಟ್ರೈನಿಂದ ಯಾರಾದರೂ ಬಿದ್ದಾಗ ಯಾರು ಯಾರನ್ನು ಕೂಡ ಕೇರ್ ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂದರೆ ಅಷ್ಟೊಂದು ರಶ್ ಆಗಿರುವಂಥದ್ರಲ್ಲಿ ತಮ್ಮ ಟೆನ್ಷನಲ್ಲಿ ತಾವಿರ್ತಾರೆ ಯಾರೂ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದೇ ಇಲ್ಲ ಇವಾಗ ರೋಮಾ ತಲ್ರೇಜ ಆ ಲೇಡೀಸ್ ಕಂಪಾರ್ಟ್ಮೆಂಟಿಂದ ಮೂವಿಂಗ್ ಟ್ರೈನ್ ಹೋಗ್ತಕ್ಕಂಥ ಟ್ರೈನಿಂದ ಕೆಳಗೆ ಬಿದ್ದುಬಿಟ್ಟಿದ್ದಾಳೆ ಸೊ ಅದೇ ಸಮಯಕ್ಕೆ ಏನಾಗುತ್ತೆ ಅಂದರೆ ಪಕ್ಕದ ಟ್ರ್ಯಾಕ್ನಲ್ಲಿ ಎದುರುಗಡೆಯಿಂದ ಮತ್ತೊಂದು ಟ್ರೈನ್ ಬರ್ತಾ ಇರ್ತದೆ ಆ ಟ್ರೈನಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ ಡೋರ್ ಹತ್ರನೇ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಎನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಎದುರುಗಡೆ ಬರ್ತಕ್ಕಂಥ ಟ್ರೈನ್ ಡೋರ್ ಹತ್ರನೇ ನಿಂತ್ಕೊಂಡಿರ್ತಾನೆ 20-year-old ಬಾಲೇಶ್ವರ್ ಮಿಶ್ರಾ ಕುಡ್ ನಾಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್ ಆ ಡೋರ್ ಪಕ್ಕಲೇ ನಿಂತ್ಕೊಂಡಿರ್ತಾನಲ್ಲ ಇವಳು ಬೀಳೋದನ್ನು ಅವನು ಕಣ್ಣಿಂದನೇ ನೋಡ್ತಾನೆ ಅವನು ಬೀಳೋದನ್ನು ನೋಡಿದಾಗ ತನ್ನ ಕಣ್ಣು ತನಗೆ ನಂಬೋಕ್ಕಾಗೋದಿಲ್ಲ ಅವನಿಗೆ 20 ವರ್ಷದ ಬಾಲೇಶ್ವರ್ ಮಿಶ್ರಾ ನೋಡ್ತಾನೆ ಎ ಯಂಗ್ ವುಮೆನ್ ಇನ್ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಹಾಕ್ಕೊಂಡಿರುವಂಥ ಒಂದು ಹುಡುಗಿ ಅಂದರೆ ರೋಮಾ ತಲ್ರೇಜ ಬಿದ್ದಿರೋದನ್ನು ಬಾಲೇಶ್ವರ್ ಮಿಶ್ರಾ ನೋಡ್ತಾನೆ ಮೀನ್ ವೈಲ್ ಅವಾಗೇನಾಗುತ್ತೆ ಗ್ಯಾಸ್ ಆ್ಯಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್ ಅವನ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಜನ ಎಲ್ಲ ನೋಡ್ತಾರೆ ಎಲ್ಲ ಕೂಕೊಳ್ತಾರೆ ಎಲ್ಲರೂ ನೋಡಿದ್ರು ಅವಳು ಬಿದ್ದಿರೋದನ್ನು ಗ್ಯಾಸ್ ಆ್ಯಂಡ್ ಸ್ಕ್ರೀಮ್ಸ್ ಕಿರ್ಚೋದೆಲ್ಲ ಕೇಳಿಸುತ್ತೆ ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ ಎಲ್ಲ ಕಿರಿಚ್ಕೊಂಡು ಅಯ್ಯೋ ಅಲ್ಲಿ ಟ್ರ್ಯಾಕ್ ಪಕ್ಕದಲ್ಲಿ ಒಬ್ಬಳು ಹುಡುಗಿ ಬೀದಿದ್ದಾಳೆ ದ ವಾಯ್ಸಸ್ ಕ್ರೈಡ್ ಔಟ್ ಅಂದರೆ ಅವ್ನು ಟ್ರೈನಲ್ಲಿರ್ತಕ್ಕಂಥ ಆ ಬೋಗಿನಲ್ಲಿರ್ತಕ್ಕಂಥ ಯಾರ್ಯಾರು ನೋಡಿದ್ರು ಅವರೆಲ್ಲ ಕಿರಿಚ್ಕೊಂಡ್ರು ಅಯ್ಯೋ ಅಲ್ಲಿ ಒಂದು ಹುಡುಗಿ ಬಿದ್ದಿದೆ ಅಂತ ಹೇಳಿ ಕಿರಿಚ್ಕೊಂಡ್ರು ಇಂಪಲ್ಸಿವ್ಲಿ ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಸೊ ಈ ಬಿದ್ದಿರೋದನ್ನು ನೋಡಿದ ತಕ್ಷಣ ಬಾಲೇಶ್ವರ್ ಇಂಪಲ್ಸಿವ್ಲಿ ಅಂದರೆ ವಿತೌಟ್ ಎನಿ ಥಿಂಕಿಂಗ್ ಬೇರೆ ಯೋಚನೆ ಮಾಡಲೇ ಇಲ್ಲ ಓಡಿ ಹೋಗಿ ಆ ಟ್ರೈನ್ ಎಮರ್ಜೆನ್ಸಿ ರೆಡ್ ಚೈನ್ ಇರ್ತದೆ ಪ್ರತಿ ಕಂಪಾರ್ಟ್ಮೆಂಟಲ್ಲಿ ಸೊ ಟ್ರೈನನ್ನು ನಾವು ಎಮರ್ಜೆನ್ಸಿ ಟ್ರೈಮಲ್ಲಿ ನೆಲೆಸೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ ಹೋಗ್ಬಿಟ್ಟು ಏನು ಮಾಡ್ತಾನೆ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಪುಲ್ಡ್ ಇಟ್ ಡೌನ್ ಬ್ರ್ಯಾಂಟಿಕಲಿ ಅಂದರೆ ವಿತ್ ನೋ ಹೋಪ್ಸ್ ಬೇರೆ ದಾರಿ ಇರಲಿಲ್ಲ ಹೋದ ತಕ್ಷಣ ಆ ಟ್ರೈನ್ ನಿಲ್ಲಿಸೋದಕ್ಕೆ ಆ ಚೈನನ್ನು ಹಿಡಿದ್ಬಿಟ್ಟು ಎಳಿತಾನೆ ದ ಟ್ರೈನ್ ಸ್ಕ್ರೀಚ್ಡ್ ಅಂತಂದರೆ ಬ್ರೇಕ್ ಹಾಕಿದಾಗ ಸೌಂಡ್ ಬರುತ್ತಲ್ಲ ಟ್ರೈನ್ದು ಸೊ ಅದನ್ನು ನಾವು ಸ್ಕ್ರೀಚ್ಡ್ ಅಂತ ಕರಿತೀವಿ ದ ಟ್ರೈನ್ ಸ್ಕ್ರೀಚ್ ಸ್ಲೋವಿಂಗ್ ಡೌನ್ ಸ್ಲೋ ಆಗ್ತಾ ಬಂತು ಟ್ರೈನ್ ಹಿ ಸರ್ವೇಡ್ ದ ಕಂಪಾರ್ಟ್ಮೆಂಟ್
ಫುಲ್ ಆಫ್ ವೇರಿ ಫೇಸಸ್. ಸೊ ಅವಾಗ ಕಂಪಾರ್ಟ್ಮೆಂಟಲ್ಲಿ ಬೇರೆ ಜನ ಎಲ್ಲ ಇದ್ರಲ್ಲ ಅವ್ರ ಕಡೆ ನೋಡ್ತಾನೆ, ವೇರಿ ಫೇಸಸ್, ಅವರೆಲ್ಲ ವರೀಡ್. ಸೊ ತುಂಬ ಟೆನ್ಷನ್ ಮಾಡಿಕೊಂಡು ಭಯದಲ್ಲಿರ್ತಕ್ಕಂಥ ಮುಖಗಳ ಕಂಡು ಅವನಿಗೆ, ಅವಾಗ ಅವನು ಎಲ್ಲರಿಗೂ ಹೇಳ್ತಾನೆ, ಲೆಟಸ್ ಗೋ ಆ್ಯಂಡ್ ಹೆಲ್ಪ್ ಅವರ್, ಬನ್ನಿ ಹೋಗು ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ, ಬನ್ನಿ ಕಾಪಾಡೋಣ ಬನ್ನಿ ಅಂತ ಹೇಳ್ತಾನೆ. ಹಿ ಶೌಟೆಡ್ ಬಟ್ ನೋ ಬಡಿ ವಾಲಂಟಿಯರ್ಡ್. ಎಲ್ಲರೂ ಕೂಡ ಟೆನ್ಷನ್ ಇದ್ದರು, ಬಟ್ ಇವನು ಬನ್ನಿ ಹೋಗೋಣ ಹೆಲ್ಪ್ ಮಾಡೋಣ ಅಂತ ಹೇಳಿದಾಗ ಯಾರೂ ಕೂಡ ಮುಂದೆ ಬರಲ್ಲ. ನೋ ಬಡಿ ವಾಲಂಟಿಯರ್ಡ್, ತಾವಾಗಿನೇ ಆಯಿತು ಹೆಲ್ಪ್ ಮಾಡೋಣ ಅವಳು ಕಾಪಾಡೋಣ ಅಂತ ಯಾರೂ ಕೂಡ ಮುಂದೆ ಬರಲಿಲ್ಲ. ಯಾಕೆ ಅಂತಂದರೆ ಅಫ್ರೈಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಬಹುಶಃ ಈಗ ಅವಳನ್ನ ಕಾಪಾಡೋಕ್ಕೆ ಹೋಗಿಬಿಟ್ರೆ, ಅವಳನ್ನ ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆಯಲ್ಲಿ ಹೋದಾಗೆಲ್ಲ ಪೊಲೀಸ್ ಕೇಸ್ ಆಗುತ್ತೆ, ಪೊಲೀಸ್ ಎನ್ಕ್ವೈರೀಸ್ ಎಲ್ಲ ಆಗುತ್ತೆ. ಸೊ ನಮಗೆ ಯಾಕೆ ಬೇಕು ಅಂತ ಭಯ ಪಟ್ಕೊಂಡು ಜನ ಏನು ಮಾಡ್ತಾರೆ ಅಂತಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಹಿಂಜರಿತಾರೆ. ಸೊ ಹಾಗೆ ಈಗ ಬಾಲೇಶ್ವರಕ್ಕೆ ಹೇಳಿದೆ ಅವ್ರಿಗೆಲ್ಲ, ಬನ್ನಿ ಲೆಟಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಹೇಳಿದಾಗ ಯಾರೂ ಕೂಡ ಮುಂದೆ ಬರಲಿಲ್ಲ. ಸೊ ಬಹುಶಃ ಪರ್ಹ್ಯಾಪ್ಸ್ ಯಾಕೆ ಅಂತಂದರೆ ಅವರೆಲ್ಲ ಈ ಥರ ನಮಗೆ ಯಾಕೆ ಬೇಕು, ಇನ್ಕನ್ವೀನಿಯನ್ಸ್, ಅನಾನುಕೂಲತೆ ಆಗ್ತದೆ, ಕೇಸು ಪೊಲೀಸು ಯಾಕೆ ಬೇಕು ಅಂತ ತಿಳ್ಕೊಂಡು ಯಾರೂ ಕೂಡ ಮುಂದೆ ಬರಲೇ ಇಲ್ಲ. ಹೀಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಅವನಿದೆ ಜೋರಾಗಿ ಹೊಡ್ಕೊಳ್ತಾ ಇದೆ. ಬಾಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್, ಶೋಡ್ ಅಂತಂದರೆ ತಳ್ಕೊಂಡು, ಯಾರೂ ಮುಂದೆ ಬರಲಿಲ್ಲ ಹೆಲ್ಪ್ ಮಾಡೋದಕ್ಕೆ. ಸೊ ಇವನೇ ಏನು ಮಾಡ್ತಾನೆ, ಎಲ್ಲರನ್ನೂ ತಳ್ಕೊಂಡ್ಬಿಟ್ಟು ಬಾಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್, ಡೋರ್ ಕಡೆಗೆ ಹೋಗ್ತಾನೆ. ಆ್ಯಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್, ಇನ್ನೂ ಟ್ರೈನ್ ನಿಂತ್ಕೊಂಡಿರಲಿಲ್ಲ, ಹೋಗ್ತಾನೆ ಇತ್ತು, ಆ ಹೋಗೋ ಟ್ರೈನಿಂದನೇ ಜಂಪ್ ಮಾಡಿಬಿಡ್ತಾನೆ. ನೋಡಿ, ಬೇರೆಯವ್ರಿಗೂ ಇವನಿಗೂ ವ್ಯತ್ಯಾಸ ಗೊತ್ತಾಗುತ್ತೆ, ಎಲ್ಲರೂ ನೋಡಿದ್ರು ಕಿರ್ಚಿಕೊಂಡ್ರು, ಅಯ್ಯೋ ಅಲ್ಲಿ ಹುಡುಗಿ ಬಿದ್ದಿದ್ದಾರೆ ಟ್ರ್ಯಾಕ್ ಮೇಲೆ ಅಂತ. ಬಟ್ ಹೆಲ್ಪ್ ಮಾಡೋಕ್ಕೆ ಮಾತ್ರ ಯಾರೂ ಬರಲಿಲ್ಲ. ಬಟ್ ಬಾಲೇಶ್ವರ್ ಮಾತ್ರ ಆ ಹೋಗೋ ಟ್ರೈನಿಂದನೇ ಜಂಪ್ ಮಾಡ್ತಾನೆ, ಯಾರು ಬರದೇ ಇದ್ರೂ ಪರವಾಗಿಲ್ಲ, ತಾನು ಹೆಲ್ಪ್ ಮಾಡೋದಕ್ಕೆ ಮುಂದೆ ಆಗ್ತಾನೆ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್ ಎ ಬಸ್ಟ್ ಆಫ್ ಫೇನ್ ಶಾರ್ಟ್ ಅಪ್ ಇನ್ ಹಿಸ್ ಆ್ಯಂಕಲ್. ಹೋಗ್ತಕ್ಕಂಥ ಟ್ರೈನಿಂದನೇ ಜಂಪ್ ಮಾಡಿದ ತಕ್ಷಣ ಕೆಳಗೆ ನೆಲಕ್ಕೆ ಬಂದು ಟಚ್ ಆದ್ನಲ್ಲ, ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಜಂಪ್ ಆಗಿದ್ದಕ್ಕೆ ಅವನ ಆ್ಯಂಕಲ್, ಆ್ಯಂಕಲ್ ಅಂದರೆ ಕಾಲಿಂದ ಒಂದು ಪಾದದ ಕೀಲು ಅಂತ ಕರಿತೀವಲ್ಲ, ಸೊ ಆ ಭಾಗಕ್ಕೆ ಏನಾಗುತ್ತೆ ಅಂದರೆ ತುಂಬ ಫೇನ್ ನೋವಾಗಿಬಿಡುತ್ತೆ. ಫೇನ್ ಶಾರ್ಟ್ ಅಪ್ ಇನ್ ಹಿಸ್ ಆ್ಯಂಕಲ್, ತುಂಬ ನೋವು ಬಂದುಬಿಡುತ್ತೆ. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಗಾಯ ಆಗಿಬಿಟ್ಟು ಸೀರಿಯಸ್ ಆಗಿರತಕ್ಕಂಥ ಏನು ನೋವಲ್ಲಿ ಆಗಿರೋದೇ ಇಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲೀಪರ್ ಸೋಲ್ ಟೋರ್ ಆಫ್ ಆ್ಯಸ್ ಎ ರಿಸಲ್ಟ್ ಆಫ್ ಹಿಸ್ ಫಾಲ್. ಸೊ ಜಂಪ್ ಆದ ತಕ್ಷಣ ಏನಿರ್ತದೆ, ಆ ಸ್ಪೀಡ್ಗೆ ಅವನ ಚಪ್ಪಲಿ ಕಿತ್ತೋಗ್ಬಿಟ್ಟಿರ್ತದೆ, ಸ್ಲೀಪರ್ದು ಒಂದು ಸೋಲ್ ಕೆಳಭಾಗ ಇರ್ತದಲ್ಲ ಕಿತ್ತೋಗ್ಬಿಟ್ಟಿರ್ತಾರೆ. ಸೊ ಎದ್ದವನು ಏನು ಮಾಡ್ತಾನೆ, ತನ್ನ ಚಪ್ಪಲಿದ ಕೆಳಭಾಗವನ್ನು ಹುಡುಕಿಕೊಂಡು ಆ ಬೆಲ್ಟ್ನ ಹಾಕ್ಕೊಂಡ್ಬಿಟ್ಟು ಸರಿ ಮಾಡಿಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ಸೊ ಏನಾಗಿಬಿಟ್ಟಿರ್ತದೆ ಅಂತಂದರೆ, ಆ ರೋಮಾ ತಲ್ರೇಜ ಬೀಳೋದನ್ನು ನೋಡಿದ ತಕ್ಷಣ ಇವನು ಹೋಗ್ಬಿಟ್ರು ಟ್ರೈನ್ ಚೈನ್ ಎಳೆದಿರ್ತಾನೆ, ಆ ಟ್ರೈನ್ ನಿಂತ್ಕೊಳ್ಳೋಕ್ಕೆ ಸುಮಾರು 1 ಕಿಲೋಮೀಟರ್ದಷ್ಟು ದೂರ ಮುಂದೆ ಹೋಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಏನು ಮಾಡ್ತಾನೆ ಅಂತಂದರೆ, ಆ ಮತ್ತೆ ವಾಪಸ್ ರಿವರ್ಸ್ ಆಗಿ ಓಡಿ ಬರಬೇಕು, ಆ ಟ್ರ್ಯಾಕ್ ಮಧ್ಯಕ್ಕೆ ಬಿದ್ದಿದ್ದಲ್ಲ. ಸೊ ರಿವರ್ಸ್ ವಾಪಸ್ ಓಡಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್, ಆ ಎರಡು ಟ್ರ್ಯಾಕ್ಗಳ ಮಧ್ಯಕ್ಕೆ ಓಡ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಸ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಸೊ ಇವನು ಜಂಪ್ ಮಾಡಿದೆ, ಇವನ ಜೊತೆಗೆ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ, ಇವನು ಆದರೂ ಕೂಡ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಅವನು ಬರ್ತಕ್ಕಂಥ ಟ್ರೈನ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ನಿಂತ್ಕೊಳ್ಳೋದಿಲ್ಲ, ಮತ್ತೆ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಹೋಗ್ಬಿಡುತ್ತೆ, ಡಿಸಪಿಯರ್ಡ್ ಹೋಗ್ಬಿಡುತ್ತೆ. ಇವನೊಬ್ಬನೇ ಆ ಟ್ರ್ಯಾಕಲ್ಲಿದ್ದಾನೆ, ಈಗ ಯಾವ ಟ್ರೈನೂ ಇಲ್ಲ, ಅವಳು ಬಿದ್ದಿದ್ದಾಳೆ. ಸೊ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇವನು ಜಂಪ್ ಮಾಡಿದ್ದಾನೆ, ವಾಪಸ್ ರಿವರ್ಸ್ ಅವ್ರನ್ನ ಹುಡುಕಿಕೊಂಡು ಓಡಿ ಹೋಗ್ತಾ ಇದ್ದಾನೆ ಬಾಲೇಶ್ವರ್. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ, ಹಿ ಕುಡ್ ನಾಟ್ ಸಿ ಹರ್. ಅವಳು ನೋಡಿ ಆ ಚೈನ್ ಎಳೆದು ಟ್ರೈನ್ ಸ್ವಲ್ಪ ಸ್ಲೋ ಆಗೋ ಹೊತ್ತಿಗೆ ಸುಮಾರು ದೂರ ಹೋಗಿಬಿಟ್ಟಿರ್ತದೆ. ಸೊ ಅಲ್ಲಿಂದ ಜಂಪ್ ಮಾಡಿ ಓಡ್ಕೊಂಡು ಬರ್ತಾ ಇದ್ದಾನೆ ಈಗ ರಿವರ್ಸ್ ಆಗಿ. ಎಷ್ಟು ದೂರ ಇದ್ದ ಅಂತಂದರೆ, ಹಿ ಕುಡ್ ನಾಟ್ ಸಿ ಹರ್, ಅವಳು ಕಾಣಿಸ್ತಾ ಇಲ್ಲ. ಸೊ ಅಷ್ಟು ದೂರ ಇದ್ದಾನೆ, ಆದರೂ ಕೂಡ ಮನಸ್ಸಲ್ಲಿ ಅಂದ್ಕೋತಾನೆ, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ತುಂಬ ತಡ ಮಾಡಲಿಲ್ಲ ನಾನು ಅಂತ ಅಂದ್ಕೋತಾನೆ. ಅವನು ಒಂದು ಕ್ಷಣ ಏನಾದ್ರು ಎಳಿಲ್ಲ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕೂಳ್ತಿದ್ರೆ ಟ್ರೈನ್ ತುಂಬ ದೂರ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ಬಿಡ್ದು. ಸೊ ಏನು ಮಾಡ್ತಾನೆ ಇವನು, ಹೋಗ್ಬಿಟ್ಟು ಚೈನ್ ನಿಲ್ಲಿಸಿ ಜಂಪ್ ಮಾಡೇ ಬಿಟ್ಟಿರ್ತಾನೆ. ಸೊ ಹಾಗಾಗಿ ಮನಸ್ಸಲ್ಲೇ ಅಂದ್ಕೋತಾನೆ, ನಾನು ಸದ್ಯಕ್ಕೆ ತುಂಬ ಲೇಟ್ ಮಾಡಲಿಲ್ಲ ಅಂತ. ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್, ಸುಮಾರು ನಿಮಿಷ ಹೀಗೆ ಓಡ್ಕೊಂಡು ಓಡ್ಕೊಂಡು ಹುಡುಕೊಂಡು ಹೋಗ್ತಾನೆ, ಹಿ ಫೌಂಡ್ ಅರ್ ಸ್ಪ್ರಾವಲ್ಡ್ ಬೈ ದ ಸೈಡ್ ಆಫ್ ಟ್ರ್ಯಾಕ್ಸ್. ಸೊ ಅಲ್ಲಿ ಹೋದಾಗ ಅವನು ಕಣ್ಣಿಗೆ ಕಾಣಿಸುತ್ತೆ, ಹಿ ಫೌಂಡ್ ಹರ್ ಸ್ಪ್ರಾವಲ್ಡ್, ಸ್ಪ್ರಾವಲ್ಡ್ ಅಂದರೆ ಕೈ ಕಾಲು ಚಾಚಿಕೊಂಡು ಬಿದ್ದಿರೋದು, ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್, ಆ ಟ್ರ್ಯಾಕ್ ಆ ರೈಲ್ವೆ ಕಂಬಿಗಳಿಂದ ಟ್ರ್ಯಾಕ್ಸ್ ಏನಿರ್ತ ಟ್ರ್ಯಾಕ್ಸ್ ಮಧ್ಯಕ್ಕೆ ಬಿದ್ದುಬಿಟ್ಟಿರ್ತಾಳೆ. ಬಂದವನಿಗೆ ಕೇಳ್ತಾನೆ, ಬೆಹೆನ್ಜಿ ಆಪ್ ಠೀಕ್ ಹೈ, ಹಿಂದಿನಲ್ಲಿ ಕೇಳ್ತಾನೆ,
ಅದರ ಅರ್ಥ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಹಿ ಆಸ್ ಸಿಸ್ಟರ್ ಆರ್ ಯು ಓಕೆ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಎನ್ಕ್ವೈರಿ ಮಾಡ್ತಾನೆ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್, ಅವಳ ಕಡೆಯಿಂದ ಏನೋ ಪ್ರತಿಕ್ರಿಯೆ ಬರೋದೇ ಇಲ್ಲ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಈ ಸೆಂಟೆನ್ಸನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು, ಯಾಕೆ ಅಂದರೆ ಈ ಸೆಂಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 marks ಕ್ವೆಶನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಹೇಳ್ತಾರೆ ದೆರ್ ವಾಸ್ ನೋ ರೆಸ್ಪಾನ್ಸ್ ಬೆಹೆನ್ಜಿ ಆಪ್ಟೀಕ್ ಹೈ ಅಂತ ಬಾಲೇಶ್ವರ್ ಕೇಳಿದಾಗ ಅಲ್ಲಿ ಯಾವ ಪ್ರತಿಕ್ರಿಯೆನೂ ಇರಲ್ಲ, ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಸೊ ಸೈಟ್ ಅಂದರೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಕೂಡ ಯಾವುದೇ ಸಹಾಯ ಅವರಿಗೆ ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಆನ್ಸರನ್ನು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 stations. ಸೊ ಅವರಿಬ್ಬರು ಎಲ್ಲಿದ್ದರು ಅಂತಂದರೆ ಯಾವುದೋ 2 stationಗಳ ಮಧ್ಯಕ್ಕೆ ಬಿದ್ದೋಗಿದ್ಲು ಅವಳು. ಸೊ ಇವನು ಕೂಡ ಅಲ್ಲೇ ಇದ್ದ. ಯಾವ ಸ್ಟೇಷನ್ಗೆ ಹೋಗಬೇಕಾದ್ರೂ ಕೂಡ ನಡ್ಕೊಂಡು ಹೋಗಬೇಕು, ಅಲ್ಲಿ ಯಾವುದು ರೋಡ್ ಕಾಣಿಸ್ತಾ ಇಲ್ಲ, ಮನೆ ಕಾಣಿಸ್ತಾ ಇಲ್ಲ, ಜನ ಇಲ್ಲ, ವೆಹಿಕಲ್ಸ್ ಇಲ್ಲ. ಸೊ ಹಾಗಾಗಿ ದೇರ್ ವಾಸ್ ನೋ ಹೆಲ್ಪ್ ಇನ್ ಸೈಟ್. ದೇವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 stations, 2 stationಗಳ ಮಧ್ಯಕ್ಕಿದ್ರು, 5 kilometers ಅಪಾರ್ಟ್ ಇನ್ ತಾನೆ ಡಿಸ್ಟ್ರಿಕ್ಟ್. ತಾನೆ ಡಿಸ್ಟ್ರಿಕ್ಟಲ್ಲಿ ಬರುವಂಥ ಆ ಪ್ಲೇಸಲ್ಲಿ 5 kilometers ದೂರದಲ್ಲಿದ್ದಾರೆ. ವಿಚ್ ಬಾರ್ಡರ್ಸ್ ಮುಂಬೈ, ಮುಂಬೈ ಬಾರ್ಡರ್ನಲ್ಲಿ ಬರ್ತಕ್ಕಂಥ ಈ ತಾನೆ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೋ ಒಂದು 2 stationಗಳ ಮಧ್ಯಕ್ಕೆ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾವ ಹೆಲ್ಪ್ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್. ಆ ರೋಮಾ ತಲ್ರೇಜ ಆ ಟ್ರೈನಿಂದ ಬಿದ್ದಾಗ ತಲೆಗೆ ಏಟಾಗಿಬಿಟ್ಟು ದೊಡ್ಡದೊಂದು ಗಾಯ ಆಗಿಬಿಟ್ಟಿತ್ತು ತಲೆಗೆ. ಆ ಗಾಯದಿಂದ ರಕ್ತ ಸುರಿತಾ ಇರೋದನ್ನು ಬಾಲೇಶ್ವರ್ ಕಾಣ್ತಾನೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೋತಾನೆ ದೇವರಿಗೆ, ಏನೂ ಆಗೋದು ಬೇಡಪ್ಪ, ಇವಳು ಬದುಕಿದ್ರೆ ಸಾಕು, ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲೇ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹಿ ಲಿಫ್ಟೆಡ್ ದ 5 foot 250 kilos ರೋಮಾ ಗಿಂಜರ್ಲಿ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್. 5 feet 2 inches ಎತ್ತರವಾಗಿರ್ತಕ್ಕಂಥ 50 kg ಭಾರ ಇರುವಂಥ ರೋಮನ್ನ ಎತ್ಕೊಂಡು ಹೊರಡ್ತಾನೆ ಕಷ್ಟಪಟ್ಕೊಂಡು. ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಆ ಟ್ರ್ಯಾಕ್ಗಳ ಮಧ್ಯಕ್ಕೇ ನಡ್ಕೊಂಡು ಅವಳನ್ನ ಎತ್ಕೊಂಡು ತೊಗೊಂಡು ಹೋಗ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್, ಯಾಕಂದರೆ ಆ ಕಡೆ ಈ ಕಡೆ ಎರಡೂ ಕಡೆ ಟ್ರ್ಯಾಕ್ ಇರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ಟ್ರೈನ್ಗಳು ಬರ್ಬೋದು. ಸೊ ಟ್ರೈನ್ ಬರ್ತಾ ಇದ್ದಾವೆ ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಸರ್ಚಿಂಗ್ ಫಾರ್ ಎ ವೇ ಔಟ್, ಎಲ್ಲಾದರೂ ಬೇರೆ ಕಡೆ ಸೈಡಲ್ಲಿ ಎಲ್ಲಾದರೂ ರೋಡ್ ಗಿಡ ಸಿಗುತ್ತಾ, ಜನ ಸಿಗ್ತಾರಾ ಅಂತ ಹೇಳ್ಬಿಟ್ಟು ಹುಡುಕೊಂಡು ಹೋಗ್ತಾ ಇದ್ದಾನೆ. ಹಿ ಕ್ರಾಸ್ ಥ್ರೋ ಸಮ್ ಶ್ರಬ್ಬರಿ ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್. ಸೊ ಆ ಟ್ರ್ಯಾಕ್ಗಳಿಂದ ಬೇರೆ ಕಡೆ ದಾಟ್ಕೊಂಬರ್ಬೇಕಾಗಿತ್ತು. ಅಲ್ಲಿ ಅಕ್ಕಪಕ್ಕದಲ್ಲಿ ಶ್ರಬ್ಬರಿ ಅಂದರೆ ಚಿಕ್ಕ ಪುಟ್ಟ ಕುರುಚಲು ಗಿಡಗಳು ಅಂತ ಕರಿತೀವಲ್ಲ, ಸೊ ಅದರಿಂದ ದಾಟ್ಕೊಂಡು ಹೊರಗೆ ಬರ್ತಾನೆ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್, ಎಲ್ಲೋ ದೂರದಲ್ಲಿ ವೆಹಿಕಲ್ಸ್ ಸೌಂಡ್ಗಳೆಲ್ಲ ಕೇಳ್ತಾ ಇತ್ತು, ಆ ಸೌಂಡ್ ಯಾವ ಕಡೆಯಿಂದ ಬರ್ತಾ ಇದೆ ಅದೇ ಡೈರೆಕ್ಷನ್ನಲ್ಲಿ ಹೋಗ್ತಾನೆ. ಕೊನೆಗೂ ಕೂಡ ರೋಡ್ ಹತ್ರ ಬಂದು ಸೇರಿಕೊಳ್ತಾನೆ. ಬಂದು ಸೇರಿಕೊಂಡು ಅಲ್ಲಿ ಜನ ಎಲ್ಲ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತಾರೆ, ಜನ ಎಲ್ಲ ಹೋಗ್ತಾ ಇರ್ತಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ತಾನೆ, ಮೈ ಸಿಸ್ಟರ್ ಈಸ್ ಇಂಜಿಯರ್ಡ್, ನನ್ನ ಸಿಸ್ಟರ್ಗೆ ತುಂಬ ಗಾಯ ಆಗಿದೆ. ಹಿ ಇಂಪ್ಲೋರ್ಡ್ ಮೋಟರಿಸ್ಟ್, ಇಂಪ್ಲೋರ್ಡ್ ಅಂದರೆ ರಿಕ್ವೆಸ್ಟೆಡ್ ಮೋಟರಿಸ್ಟ್ಸ್, ಅಲ್ಲಿ ವೆಹಿಕಲ್ಸ್ಗಳೆಲ್ಲ ಹೋಗ್ತಾ ಇದ್ರು, ಆಟೋ ಕಾರು ಬೈಕ್ ಎಲ್ಲ ಹೋಗ್ತಾ ಇದ್ರು, ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾನೆ. ಹೂ ಡ್ರೋ ಬೈ, ಪ್ಲೀಸ್ ಹೆಲ್ಪ್ ಮೀ, ಟೇಕ್ ಹರ್ ಟು ಎ ಹಾಸ್ಪಿಟಲ್, ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾನೆ. ಕೈಯಲ್ಲಿ ರೋಮನ್ನು ಎತ್ಕೊಂಡಿದ್ದಾನೆ, ರಕ್ತ ಸುರಿತಾ ಇದೆ, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ಜನರಿಗೆಲ್ಲ. ಬಟ್ ನೋ ಒನ್ ಸ್ಟಾಪ್ಡ್, ಯಾರು ಕೂಡ ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಂದು ಬಂದು ಹತ್ತಿರ ಬಂದು ಸ್ಲೋ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾಯಿದ್ರು ಏನಾಗಿದೆ ಅಂತ, ರಕ್ತ ಸುರಿತಾ ಇರೋದನ್ನೆಲ್ಲ ನೋಡ್ತಾ ಇದ್ರು, ಆದರೆ ಹೊರತು ಯಾರೂ ಕೂಡ ಸಹಾಯಕ್ಕೆ ಮುಂದೆ ಬರಲಿಲ್ಲ. ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ರಿ, ಅವ್ರು ಟ್ರೈನಿಂದ ಬಿದ್ದಾಗ ಇವನು ಹೇಳ್ತಾನೆ ಲೇಟೆಸ್ಟ್ ಬೋಯ್ ಆ್ಯಂಡ್ ಹೆಲ್ಪರ್ ಅಂತ, ಕಂಪಾರ್ಟ್ಮೆಂಟಲ್ಲಿ ಆ ಬೋಗಿನಲ್ಲಿ ಇರೋರು ಕೂಡ ಕಿರ್ಚಿಕೊಂಡ್ರೆ ಹೊರತು ಯಾರೂ ಸಹಾಯಕ್ಕೆ ಬರಲೇ ಇಲ್ಲ. ಬಟ್ ಇಲ್ಲಿಯೂ ಕೂಡ ಜನ ಹತ್ತಿರ ಬಂದು ನೋಡ್ತಾ ಇದ್ರು ಏನಾಗಿದೆ ಅಂತ ಹೇಳ್ಬಿಟ್ಟು, ಆದರೆ ಯಾರೂ ಕೂಡ ಸಹಾಯ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಮುಂದೆ ಏನಾಯಿತು ಸ್ಟೋರಿನಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಆ ಥರ ಆಗಿರ್ತಕ್ಕಂಥ ದೇವನ್ ಕನಾಲ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಫಾಸ್ ಮಾಡಿಬಿಟ್ಟು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತಾರೆ, ಅಂದರೆ ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಹೋಗ್ತಾರೆ. ಅವತ್ತು ಮಾರ್ನಿಂಗಿಂದ ಏನೇನಾಗಿತ್ತು, ಈ ಬಾಲೇಶ್ವರ್ ಮಿಶ್ರಾ ಯಾರು, ರೋಮಾ ತಲ್ರೇಜ ಯಾರು ಅಂತ ಅವ್ರ ಬಗ್ಗೆ ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ನಂಬರ್ 8 and 9 ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಅದಾದಮೇಲೆ ಮತ್ತೆ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ಈಗ ಅವ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ದಟ್ ಮಾರ್ನಿಂಗ್ ಆನ್ December 10, 2010 ಫ್ರೈಡೇ, ರೋಮಾ ತಲ್ರೇಜ ಅರೈವ್ಡ್ ಎಟ್ ಕಾಲ್ ಸೆಂಟರ್
ಬ್ರೈಟ್ ಆ್ಯಂಡ್ ಅರ್ಲಿ. ಸೊ ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಸಿ ವಾಸ್ 21 ಇಯರ್ ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ. ಅವಳು ಕಾಲ್ ಸೆಂಟರ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ಲು. ಸೊ ಅವಳೇನು ಮಾಡ್ತಾಳೆ ಅವತ್ತಿನ ದಿನ ಅಂದರೆ December 10, 2010 ತುಂಬ ಖುಷಿ ಖುಷಿಯಾಗಿ ಬ್ರೈಟ್ ಆ್ಯಂಡ್ ಅರ್ಲಿ ತುಂಬ ಖುಷಿಯಾಗಿ ಬೇಗನೆ ಕಾಲ್ ಸೆಂಟ್ರಿಗೆ ಬರ್ತಾಳೆ. ದ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆ. ಅವಳು ಬಿ ಕಾಮ್ ಡಿಗ್ರಿಯನ್ನು ಮಾಡಿರ್ತಾಳೆ, ಪುಣೆದಿಂದ ಇರ್ತಾಳೆ. ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 ಇಯರ್ಸ್. ಆ ಕಾಲ್ ಸೆಂಟರ್ನಲ್ಲಿ ಸುಮಾರು 2 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ಲು. ಲವಿಂಗ್ ಹರ್ ಜಾಬ್, ಆ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ಲು ಅವಳು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ದ ಕಸ್ಟಮರ್ಸ್. ನಿಮಗೆ ಗೊತ್ತು, ಕಾಲ್ ಸೆಂಟ್ರ್ ಕೆಲಸ ಅಂತಂದರೆ ಕಸ್ಟಮರ್ ಕೇರ್ ಇದ್ದಂಗೆ. ನೀವು ಕಸ್ಟಮರ್ಸ್ ನಿಮಗೆಲ್ಲ ಏನಾದರೂ ಎನ್ಕ್ವೈರೀಸ್ ಫೋನ್ ಮಾಡ್ತಾರೆ, ಅವ್ರಿಗೆ ಡೌಟ್ಸನ್ನು ಸಾಲ್ವ್ ಮಾಡೋವಂಥದ್ದು. ಸೊ ಇವಳಿಗೆ ಅದೊಂಥರ ಖುಷಿ ಕೊಡ್ತಾ ಇತ್ತು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ದ ಕಸ್ಟಮರ್ಸ್, ಈ ಕಸ್ಟಮರ್ಸ್ಗೆ ಕನೆಕ್ಟ್ ಆಗೋದು, ಅವ್ರ ಜೊತೆ ಮಾತಾಡೋದು ಅವಳು ತುಂಬ ಇಷ್ಟ ಆಗೋದು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಆ ಕಾಲ್ ಸೆಂಟರ್ನಲ್ಲೇ ಅವಳ ಜೊತೆ ಬೇರೆ ಕೆಲಸ ಮಾಡ್ತಕ್ಕಂಥ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾ ಇದ್ಲು. ಆಫ್ಟರ್ ವರ್ಕ್ ಸಿ ವೆಂಟ್ ಟು ದ ಕೆಫಿಟೇರಿಯಾ. ಕೆಫಿಟೇರಿಯಾ ಅಂದರೆ ಕ್ಯಾಂಟೀನಲ್ಲೇ, ಕ್ಯಾಂಟೀನ್ ವ್ಯವಸ್ಥೆ ಎಲ್ಲ ಇರ್ತದೆ ಕಾಲ್ ಸೆಂಟರ್ಗಳಲ್ಲಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಯಾಂಟೀನ್ಗೆ ಹೋಗ್ತಾಳೆ. ವೇರ್ ಸಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಫ್ರೆಂಡ್ಸ್ ಜೊತೆಗೆಲ್ಲ ಸೇರಿಕೊಂಡು ಅಲ್ಲೇ ಜೋಕ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಲಾಫ್ಟ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ತುಂಬ ಚೆನ್ನಾಗಿ ಕಾಫಿ ಎಲ್ಲ ಕುಡ್ಕೊಂಡು ವೀಕೆಂಡಲ್ಲಿ ಅಂದರೆ ಸ್ಯಾಟರ್ಡೇ ಸಂಡೇ ಬಂದಾಗ ನೆಕ್ಸ್ಟ್ ಏನೇನು ಮಾಡು, ರಜಾ ಇರುತ್ತೆ ಅವಾಗ ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಖುಷಿಯಾಗೇ ಇದ್ಲು. ದೆನ್ ಅದಾದ ನಂತರ ಹೀಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಅಲ್ಲಿ ಶಿಫ್ಟ್ ಅಂತ ಇರ್ತದೆ, 8-8 ಗಂಟೆದ್ದು ಡೈಲಿ 3 ಶಿಫ್ಟಲ್ಲಿ ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವಳು ಶಿಫ್ಟ್, ಇವಳು ಕೆಲಸ ಮುಗಿದ ಮೇಲೆ ಏನು ಮಾಡ್ತಾಳೆ, ಹೀಡಿಂಗ್ ಹೋಮ್ ಅಲೋನ್. ಸೊ ಮನೆಗೆ ಹೊರಟಿರ್ತಾಳೆ. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಫರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಮನೆಗೆ ಹೋಗಿ ಇನ್ನು ಅಪ್ಪ ಅಮ್ಮನ ಜೊತೆಗೆ ಬ್ರದರ್ ಇರ್ತಾರೆ, ಅವ್ರ ಜೊತೆಗೆ ಸಂಜೆ ಊಟ ಮಾಡಬೇಕು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ಲು. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಇಲ್ಲಿ ಫಿಯಾನ್ಸ್ ಅನ್ನುವಂಥ ಹೊಸ ವರ್ಡ್ ಬಂದಿರುತ್ತೆ. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ಯಾರ್ದಾದ್ರೂ ಹುಡುಗಿ ಮದುವೆ ಆಗೋದಕ್ಕೆ ಎಂಗೇಜ್ಮೆಂಟ್ ಆಗಿದ್ರೆ ಆ ಹುಡುಗನನ್ನು ಇಲ್ಲಿ ಫಿಯಾನ್ಸ್ ಅಂತ ಕರೀತಾರೆ. ಸೊ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ, ಅದಾದಮೇಲೆ ಲಾಂಗ್ ಫೋನ್ ಚಾಟ್ ವಿತ್ ಅವ್ರು, ಯಾರು ಎಂಗೇಜ್ಮೆಂಟ್ ಆಗಿತ್ತು ಆ ಹುಡುಗನ ಜೊತೆಗೆ ಸುಮಾರು ಹೊತ್ತು ಚಾಟ್ ಮಾಡೋಣ ವಿಜಯ್ ಜೊತೆಗೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾಳೆ. ಇದು ರೋಬನ್ ಬಗ್ಗೆ ಇರ್ತಕ್ಕಂಥ ಶಾರ್ಟ್ ಇಂಟ್ರಡಕ್ಷನ್. ಇನ್ನು ಬಾಲೇಶ್ವರ್ ಯಾರು, ಬಾಲೇಶ್ವರ್ ಮಿಶ್ರಾ ಯಾರು ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ಸ್ವಲ್ಪ ಪರ್ಸ್ನಲ್ ಡೀಟೇಲ್ಸ್ಗಳ ಬಗ್ಗೆ ನೆನ್ಪಿಟ್ಕೊಳ್ಳಿ, ಯಾಕೆ ಅಂದರೆ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು. ಗಿವ್ ಎ ಪರ್ಸ್ನಲ್ ಡೀಟೇಲ್ಸ್ ಅಬೌಟ್ ರೋಮಾ ತಲ್ರೇಜ ಅಂತ ಕೇಳ್ಬೋದು, ಅಥವಾ ಬಾಲೇಶ್ವರ್ ಮಿಶ್ರನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಕೇಳ್ಬೋದು. ಸೊ ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ ಆನ್ಸರ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇವಾಗ ಬಾಲೇಶ್ವರ್ ಮಿಶ್ರನ ಬಗ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಬಾಲೇಶ್ವರ್ ಮಿಶ್ರ ಹ್ಯಾಸ್ ಎ ವೆರಿ ಡಿಫ್ರೆಂಟ್ ಸ್ಟೋರಿ. ಸೊ ಇವಳು ಎಜುಕೇಟೆಡ್ ಆಗಿದ್ಲು, ಬಿಕಾಮ್ ಗ್ರ್ಯಾಜುಯೇಟ್ ಆಗಿದ್ಲು, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ಲು. ಬಟ್ ಬಾಲೇಶ್ವರ್ ಮಿಶ್ರ ಹಾಗೆಲ್ಲ, ಇವನ ಸ್ಟೋರಿನ ಒಂಥರ ಡಿಫ್ರೆಂಟ್ ಆಗಿತ್ತು. ಎ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಉತ್ತರ್ ಪ್ರದೇಶ್. ಲ್ಯಾಂಕಿ ಯಂಗ್ಸ್ಟರ್ ಅಂದರೆ, ಲ್ಯಾಂಕಿ ಅಂದರೆ ಸಣ್ಣಕೆ ಇರ್ತಾರೆ, ಸ್ವನ್ಕುಲ್ ಬಾಡಿ ಇರ್ತದೆ ಅವ್ರ ಹತ್ರ, ಅಂಥ ಸಣ್ಣಕೆ ಇರುವಂಥ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್. ಮಿರ್ಜಾ ಉತ್ತರ್ ಪ್ರದೇಶದಲ್ಲಿರೋ ಮಿರ್ಜಾಪುರದಿಂದ ಅವನು ಬಾಂಬೆಗೆ ಬಂದಿರ್ತಾನೆ. ಈಸ್ ಆನ್ ಅನ್ಎಂಪ್ಲಾಯ್ಡ್ ಹೈ ಸ್ಕೂಲ್ ಡ್ರಾಪ್ಔಟ್ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಇವನು ಅಷ್ಟೊಂದು ಎಜುಕೇಟೆಡ್ ಆಗಿರಲಿಲ್ಲ, ಹೈ ಸ್ಕೂಲ್ ಡ್ರಾಪ್ಔಟ್ ಆಗಿತ್ತು ಅಂದರೆ ಹೈಸ್ಕೂಲ್ನಲ್ಲೇ ಇವನು ಎಜುಕೇಷನನ್ನು ಸ್ಟಾಪ್ ಮಾಡಿಬಿಟ್ಟಿದ್ದ. ಆ್ಯಂಡ್ ಆಲ್ಸೋ ಅನ್ಎಂಪ್ಲಾಯ್ಡ್, ಇವನು ಬಾಂಬೆನಲ್ಲಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ, ಹಾಗೆ ರೀಸೆಂಟಾಗಿ ಮುಂಬೈಗೆ ಬಂದಿದ್ದ ಅಷ್ಟೇ. ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್. ಬಾಂಬೆನಲ್ಲಿ ಅವನಿಬ್ಬರು ಓಲ್ಡರ್ ಬ್ರದರ್ಸ್, ಅವ್ರ ಅಣ್ಣಂದಿರು ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಬಂದಿದ್ದ, ಹೆಂಗೋ ಹೈಸ್ಕೂಲ್ ಅಂತ ಬಿಟ್ಬಿಟ್ಟಿದ್ದ, ಕೆಲಸ ಇರಲಿಲ್ಲ, ಬಾಂಬೆಗೆ ಬಂದು ಏನಾದರೂ ಕೆಲಸ ಮಾಡೋಣ ಅಂತ ಹುಡುಕೊಂಡು ಬಂದಿದ್ದ. ಅವ್ರ ಬ್ರದರ್ ಜೊತೆಗೆ ಇರ್ತಾ ಇದ್ದ ಬಾಂಬೆನಲ್ಲಿ. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಬಾಂಬೆನಲ್ಲಿ ಬಂದುಬಿಟ್ಟು ಕೆಲಸ ಹುಡುಕ್ತಾ ಇದ್ದ, ಬಟ್ ಅವನಿಗೆ ಯಾವ ಕೆಲಸನೂ ಬಾಂಬೆನಲ್ಲಿ ಸಿಕ್ಕಿರಲಿಲ್ಲ. ಫ್ರೂಟ್ಲೆಸ್ ಅಂದರೆ ಯಾವ ಫಲನೂ ಸಿಕ್ಕಿರಲಿಲ್ಲ, ಯಾವ ಕೆಲಸನೂ ಸಿಕ್ಕಿರಲಿಲ್ಲ. ಯಾಕೆ ಅಂದರೆ ಓದಿದವ್ರಿಗೇ ಕೆಲಸ ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ. ಹೈಸ್ಕೂಲ್ ಡ್ರಾಪ್ಔಟ್, ಇನ್ನು ಹೈಸ್ಕೂಲ್ನೇ ಕಂಪ್ಲೀಟ್ ಮಾಡಿಲ್ಲ, ಇವನು ಕೆಲಸ ಹುಡುಕ್ತಾನೆ ಬಟ್ ಯಾವ ಕೆಲಸನೂ ಸಿಕ್ಕಿರಲಿಲ್ಲ. ನೌ ಹಿ ವಾಸ್ ಟ್ರೇಡಿಂಗ್ ವಾಟರ್. ನಾವು ಹಿ ವಾಸ್ ಟ್ರೇಡಿಂಗ್ ವಾಟರ್ ಅಂತಂದರೆ ಮೇಕಿಂಗ್ ನೋ ಪ್ರೋಗ್ರೆಸ್. ಈ ಕೆಲಸ ಹುಡುಕೋದ್ರಲ್ಲಿ ಯಾವ ಪ್ರೋಗ್ರೆಸ್ ಇರಲಿಲ್ಲ, ಅವನಿಗೆ ಹೋಪೇ ಹೋಗ್ಬಿಟ್ಟಿತ್ತು. ನನಗೆ ಕೆಲಸ ಸಿಗುತ್ತೆ, ಬಾಂಬೆನಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಅನ್ನುವಂಥ ಕನಸೇ ಅವನಿಗೆ ಹೋಗ್ಬಿಟ್ಟಿತ್ತು. ಹಿ ವಾಸ್ ಟ್ರೇಡಿಂಗ್ ವಾಟರ್ ಅಂತಂದರೆ ಅವನ ಆಸೆ ಬಿಟ್ಬಿಟ್ಟಿದ್ದೆ, ಏನು ಸಿಗುತ್ತೆ ನಂಗೆ ಕೆಲಸ ಅಂತ ಹೇಳಿಬಿಟ್ಟು ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಮನಸ್ಸಿನಲ್ಲಿ ಕನ್ಫರ್ಮ್ ಆಗಿ ಅಂದ್ಕೊಂಡ್ಬಿಟ್ಟಿದ್ದ ಏನಂತಂದರೆ, ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್, ಬೇರೆ ಆಪ್ಷನ್ಗಳು ಇಲ್ಲ ನನಗೆ, ಇಲ್ಲಿ ಕೆಲಸ ಸಿಗೋದೇ ಇಲ್ಲ ಅಂತ ಮನಸ್ಸಿನಲ್ಲೇ ಕನ್ಫರ್ಮ್ ಮಾಡ್ಕೊಂಬಿಟ್ಟಿದ್ದ.
ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಎ ಫ್ರೆಂಡ್. ಸೊ ಏನು ಮಾಡಿದ್ರು, ಕೆಲಸನೂ ಇಲ್ಲ ಅಂತ ಹೊರಗಡೆ ಹುಡ್ಕೊಂಡು ಹೋಗಿದ್ದ. ಫ್ರೆಂಡ್ಸ್ ಜೊತೆಗೆ ಸುತ್ತಾಡ್ತಾನೆ ಅವತ್ತ ದಿನ. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಫ್ರೆಂಡ್, ಗ್ರ್ಯಾಬ್ಡ್ ಲಂಚ್, ಹೊರಗಡೆನೆ ಊಟ ಮಾಡ್ಕೊಳ್ತಾನೆ, ಆ್ಯಂಡ್ ವಾಚ್ಡ್ ಅ ಮೂವಿ, ಒಂದು ಸಿನಿಮಾ ನೋಡ್ಕೊಳ್ತಾರೆ ಫ್ರೆಂಡ್ ಜೊತೆಗೆ ಸೇರಿಕೊಂಡು. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್, ಸೊ ಬಂದ್ಬಿಟ್ಟು ಇನ್ನೇನು ಸಂಜೆ ಆಗಿತ್ತು, ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಟ್ರೈನ್ ಹತ್ಕೊಂಡಿರ್ತಾನೆ. ಹಿ ಪಾಂಡರ್ಡ್ ಓವರ್ ಈಸ್ ಫ್ಯೂಚರ್, ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅವನು ಇನ್ನು ಎಲ್ಲಿ ಹೋಗಬೇಕು, ಎಲ್ಲಿ ಕೆಲಸ ಹುಡುಕ್ಬೇಕು, ಎಲ್ಲಿ ಲೈಫ್ ಸೆಟ್ಲ್ ಮಾಡ್ಕೋಬೇಕಂತ ಯೋಚನೆ ಮಾಡಿಕೊಂಡು ಮಾಡಿಕೊಂಡು ಮನೆಗೆ ಹೊರಟಿದ್ದ ಟ್ರೈನ್ ಹತ್ಕೊಂಡು. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಹಿಂಗೆ ಟ್ರೈನ್ ಹತ್ಕೊಂಡ್ಬರ್ಬೇಕಾದ್ರೆ ರೋಮ ಬಿದ್ದಿರೋದನ್ನು ನೋಡಿಬಿಟ್ಟು ಟ್ರೈನಿಂದ ಜಂಪ್ ಆಗಿ ಅವನು ಎತ್ಕೊಂಡು ಬಂದು ರೋಡ್ ಪಕ್ಕ ನಿಂತ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಇವನು ಕಾಪಾಡಬೇಕು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ಸೊ ಇವಾಗ ಅವನ ಮನಸ್ಸಲ್ಲೇ ಯಾವ ಫ್ಯೂಚರ್ ಬಗ್ಗೆನೂ ಇಲ್ಲ, ಯಾವ ಕೆಲಸದ ಬಗ್ಗೆನೂ ಇಲ್ಲ. ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಸ್ಟ್ರೇಂಜರ್ ಅಂದರೆ ಅಪರಿಚ ಮಹಿಳೆ, ಅವಳು ಅವ್ಳಿಗೇನು ಪರಿಚಯ ಇರಲಿಲ್ಲ, ಇವನೇ ಬೇರೆ ಕಡೆ, ಅವನು ಉತ್ತರ ಪ್ರದೇಶದಿಂದ ಮಿರ್ಜಾಪುರದಿಂದ ಬಂದಿರೋಂಥವನು. ಆ ಹೇಗಾದರೂ ಮಾಡಿ ಅವಳನ್ನು ಕಾಪಾಡಬೇಕು ಅನ್ನೋದು ಮಾತ್ರ ಅವಳ ಮನಸ್ಸಲ್ಲಿರುವಂಥ ವಿಚಾರ. ಕಷ್ಟದ ಸಮಯದಲ್ಲಿ ನಮ್ಮವರೇ ನಮಗಾಗಬರಲ್ಲ, ಪರಿಚಯ ಇರೋರೇ ಕೂಡ, ಹತ್ತಿರದಲ್ಲಿ ಜೊತೆ ಕೆಲಸ ಮಾಡೋರು ಕೂಡ ಯಾರೂ ಕೂಡ ಸಹಾಯಕ್ಕೆ ಬರೋದೇ ಇಲ್ಲ. ಬಟ್ ಇವತ್ತಿನ ಒಂದು ಈ ಸ್ಟೋರಿನಲ್ಲಿ ಇದು ನಿಜವಾಗಿರ್ತಕ್ಕಂಥ ಘಟನೆಯೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ರೋಮಾ ಅವಳು ಮುಂಬೈನವಳು, ಬಟ್ ಬಾಲೇಶ್ವರ್ ಮಿಶ್ರಾ ಹಿ ವಾಸ್ ಫ್ರಾಮ್ ಉತ್ತರ ಪ್ರದೇಶ್ ಮಿರ್ಜಾಪುರದಿಂದ ಬಂದಿರಕ್ಕಂಥವನು, ಯಾವ ಪರಿಚಯನೂ ಇಲ್ಲ. ಬಟ್ ಅಂಥವಳನ್ನು ನೋಡಿಬಿಟ್ಟು ಇವನು ಅವಳ ಜೀವನ ಕಾಪಾಡಬೇಕಂತ ಹೇಳ್ಬಿಟ್ಟು ಮೂವಿಂಗ್ ಟ್ರೈನಿಂದ ಜಂಪ್ ಮಾಡ್ತಾನೆ, ತನ್ನ ಲೈಫನ್ನೇ ರಿಸ್ಕ್ ಹಾಕೊಂಡ್ಬಿಟ್ಟು ಅವಳನ್ನ ಎತ್ಕೊಂಡು ಆಸ್ಪತ್ರೆಗೆ ತೊಗೊಂಡೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾನೆ. ರೋಡ್ ಪಕ್ಕ ಬಂದು ನಿಂತ್ಕೊಂಡು ಅಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಹೆಲ್ಪ್ ಮಾಡಿ, ಇವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾನೆ ಇದ್ದಾನೆ. ಬಟ್ ಯಾರು ಸಹಾಯಕ್ಕೆ ಮುಂದೆ ಬರ್ತಾ ಇಲ್ಲ. ಮುಂದೆ ಏನಾಗುತ್ತೆ, ಅವನು ಯಾವ ರೀತಿ ಯಾರು ಬಂದು ಹೆಲ್ಪ್ ಮಾಡ್ತಾರೆ, ಹೇಗೆ ಅವಳ ಜೀವನ ಕಾಪಾಡ್ತಾನೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದೇ ಸ್ಟೋರಿನ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ. ಸೊ ನೆಕ್ಸ್ಟ್ ಕ್ಲಾಸ್ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.